ಹಾಯ್ ಹಲೋ, ವೆಲ್ಕಮ್ ಟು ಸ್ವಯಂ ಸವಿರುಚಿ ಆ್ಯಂಡ್ ಬ್ಲಾಗ್ಸ್ ಅನ್ನದಾತ ಸುಖಿ ಭವ. ನಾನು ಇವತ್ತು ಯಾವುದೇ ರೆಸಿಪಿ ಮಾಡ್ತಾ ಇಲ್ಲ, ಆರೋಗ್ಯಕ್ಕೆ ಹಿತವಾಗಿರುವಂತಹ ಆಯುರ್ವೇದ ಔಷಧನ ಮಾಡ್ತಾ ಇದ್ದೀನಿ. ಈ ಔಷಧ ಕಿಡ್ನಿ ಸ್ಟೋನ್ ಇದ್ದರಿಗಂತೂ ತುಂಬಾ ಒಳ್ಳೆಯದು. ಅದು ಹೇಗೆ ಮಾಡೋದು, ಯಾವ ಟೈಮ್ದಲ್ಲಿ ತೊಗೋಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಇದು ನೋಡಿ, ಅಲ್ಲಿ ಇಲ್ಲಿ ಎಲ್ಲಿ ಬೇಕಾದಲ್ಲೆಲ್ಲ ಬೆಳೆದಿರುತ್ತೆ. ಇದು ಔಷಧ ಮಹತ್ವ ಗೊತ್ತಿದ್ದರಿಗೆ ಮಾತ್ರ ಗೊತ್ತಾಗುತ್ತೆ. ಇದು ನೋಡಿ ಎಷ್ಟು ಸುಲಭವಾಗಿ ಸಿಗುತ್ತೆ ಅಂತ ನೋಡಿ. ಇದೆ ಆಯುರ್ವೇದ ಔಷಧ ಇದು ನೋಡಿ, ಇದು ಎಲ್ಲಿಯಾದರೂ ಸಿಗುತ್ತೆ ಸುಲಭವಾಗಿ. ಬನ್ನಿ ಅದರಿಂದ ಯಾವ ಥರ ಮಾಡೋದಂತ ನೋಡೋಣ. ಇವಾಗ ನೋಡಿ, ನಾವು ಇಷ್ಟನ್ನು ಕಿತ್ಕೊಂಡು ಬಂದಿದ್ದೀನಿ, ಇಷ್ಟು ಕಿತ್ಕೊಂಡು ಬಂದಿದ್ದೀವಿ. ಇದು ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ಅದರಲ್ಲೂ ಕಿಡ್ನಿ ಸ್ಟೋನ್ ಇದ್ದವರಿಗೆ ಮಾತ್ರ ತುಂಬಾ ಒಳ್ಳೆಯದು. ಇದನ್ನು ನಾನು ಸ್ವತಃ ಟ್ರೈ ಮಾಡಿದ್ದೀನಿ, ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ನಿಮ್ಮಲ್ಲಿ ಯಾರಾದರೂ ಕಿಡ್ನಿ ಸ್ಟೋನಿಂದ ನೋವನ್ನು ಅನುಭವಿಸ್ತಿದ್ರೆ ಇದನ್ನು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಗೊತ್ತಿಲ್ಲದೆ ಇರೋರು ಈ ಔಷಧ ಬಗ್ಗೆ ತಿಳ್ಕೊಂಡ್ರೆ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ತುಂಬಾ ಹೆಲ್ಪ್ ಆಗುತ್ತೆ ಆರೋಗ್ಯಕ್ಕೆ. ನೋಡಿ, ಈ ಥರ ಹೂವಿರುತ್ತೆ ನೋಡಿ. ನಾವು ಚಿಕ್ಕವರಿದ್ದಾಗ ಇದನ್ನು ತೊಗೊಂಡು ಈ ಥರ ಆಟ ಆಡ್ತಿದ್ವಿ. ಈ ಥರ ಇದನ್ನು ಕಟ್ ಮಾಡಿ ನಮಗೆ ಗೊತ್ತಿರಲಿಲ್ಲ ಅವಾಗ ಈ ಔಷಧದಿಂದ ಇಷ್ಟೊಂದು ಮಹತ್ವ ಇದೆ ಅಂತ. ಇವಾಗ ನಮಗೆ ಗೊತ್ತಾಗ್ತಾ ಇದೆ ಈ ಔಷಧ ಬಗ್ಗೆ. ಇದು ಎಲ್ಲಿ ಬೇಕಾದಲ್ಲಿ ಇರುತ್ತೆ, ನೀವು ತೊಗೊಂಡು ಯೂಸ್ ಮಾಡ್ಕೊಳ್ಳಿ. ಅಂದರೆ ಕಿಡ್ನಿ ಸ್ಟೋನಿಂದ ನೀವು ನೋವನ್ನು ಅನುಭವಿಸ್ತಿದ್ರೆ ಈ ಔಷಧವನ್ನು ಸುಲಭವಾಗಿ ಮಾಡ್ಕೊಳ್ಳಿ, ಈಸಿಯಾಗಿ ಮಾಡ್ಕೋಬೋದು. ನೋಡಿ, ಈ ಥರ ಎಲೆ ಎಲೆಗಳನ್ನು ಬಿಡಿಸ್ಕೋಬೇಕಿದನ್ನು ನೋಡಿ. ಈ ಥರ ನಾನು ಇಷ್ಟೊಂದು ಕಿತ್ಕೊಂಡು ಬಂದಿರೋದನ್ನು ಇದರಲ್ಲಿ ಇಷ್ಟೇ ಬರುತ್ತೆ. ಅಂದರೆ ಅಲ್ಲಿ ಇಲ್ಲಿ ಇರುತ್ತಲ್ವಾ, ಹಾಗಾಗಿ ಎಲೆ ಎಲೆನ ಮಾತ್ರ ತೊಗೊತಾ ಇದ್ದೀನಿ ನೋಡಿ. ಈ ಥರ ಎಲೆಗಳನ್ನಷ್ಟೇ ಬಿಡಿಸ್ಕೊತ ಇದ್ದೀನಿ ನೋಡಿ. ಇದು ತುಂಬಾ ಹಳೆಯದು, ಇದು ಆಯುರ್ವೇದ ಗಿಡ. ಇದು ಅಲ್ಲಿ ಎಲ್ಲಿ ಬೇಕಾದ್ರಲ್ಲಿ ಬೆಳೆದಿರುತ್ತೆ, ತಿಳಿದುವಂಥರ ಮಹತ್ವ ಇದು ಗೊತ್ತಾಗುತ್ತೆ. ಇದರ ಮಹತ್ವ ಏನು ಅಂತ ಅಂದರೆ, ಈ ಥರ ಗಾಯ ಅದು ಆದಾಗ ಹಿಂದಿನ ಕಾಲದಲ್ಲಿ ಮುಟ್ಟಿಗೆಯಿಂದ ಈ ಥರ ಹಿಂಡಿ ಆ ಗಾಯದ ಮೇಲೆ ಹಚ್ತಾ ಇದ್ದರು. ಈ ಥರ ಸೊಪ್ಪನ್ನು ಹಚ್ಚೋದ್ರಿಂದ ಬೇಗ ಗುಣಮುಖ ಆಗ್ತಿತ್ತು. ಈಗ ನೋಡಿ, ಇದು ಕಿಡ್ನಿ ಸ್ಟೋನಿಗೂ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ. ಈ ಥರ ನಾನು ಸೊಪ್ಪನ್ನು ತಗೊತಾ ಇದ್ದೀನಿ ನೋಡಿ. ನಿಮ್ಮ ಮನೆಯಲ್ಲಿ ಯಾರಾದರೂ ಈ ಥರ ಕಿಡ್ನಿ ಸ್ಟೋನಿಂದ ನೋವನ್ನು ಅನುಭವಿಸ್ತಿದ್ರೆ ಅವರಿಗೆ ಹೆಲ್ಪ್ ಆಗುತ್ತೆ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನೋಡಿ. ಅಷ್ಟರಲ್ಲಿ ಇಷ್ಟು ಬಂದಿದೆ, ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಿದನ್ನು. ಚೆನ್ನಾಗಿರೋದನ್ನು ಮಾತ್ರ ತೊಗೊತಾ ಇದ್ದೀನಿ. ಇದನ್ನು ನಮ್ಮ ಹಸ್ಬೆಂಡ್ ಅವರು ಕಿತ್ಕೊಂಡು ಬಂದರು ನೋಡಿ. ಅಷ್ಟರಲ್ಲಿ ಇಷ್ಟೇ ಬಂದಿದೆ, ಅದು ಅಲ್ಲಿ ಇಲ್ಲಿ ಇರುತ್ತಲ್ವ, ಹಾಗಾಗಿ ಚೆನ್ನಾಗಿರೋದನ್ನು ಮಾತ್ರ ಆರಿಸಿ ತೊಗೊತಾ ಇದ್ದೀನಿ. ಆರಿಸಿ ತೊಗೊತಾ ಇದ್ದೀನಿ ನೋಡಿ, ಇಷ್ಟೇ ಬಂದಿದೆ. ಇವಾಗ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನು ಹಾಕ್ಕೋಬೇಕು ನೋಡಿ. ನಾವು ಚಿಕ್ಕವರಿದ್ದಾಗ ಇದನ್ನು ತೊಗೊಂಡು ಆಟ ಆಡ್ತಿದ್ವಿ, ಅದಕ್ಕೆ ಕಟ್ ಮಾಡಿ. ಇವಾಗ ಇದರ ಮಹತ್ವ ಏನು ಅಂತ ಇವಾಗ ನಮಗೆ ಗೊತ್ತಾಗ್ತಾಯಿದೆ. ತುಂಬಾ ಒಳ್ಳೆಯದು, ಇದರಿಂದ ಏನು ಸೈಡ್ ಎಫೆಕ್ಟ್ ಏನೂ ಆಗಲ್ಲ. ನೀವು ಡೈಲಿ ಇದನ್ನು ಕುಡಿತಾ ಇರಿ, ಅಂದರೆ ಕಿಡ್ನಿ ಸ್ಟೋನಿಂದ ಇದ್ದವರು ಮಾತ್ರ ನೋಡಿ. ಇಷ್ಟು ನೀರನ್ನು ಹಾಕಿ ಇದನ್ನು ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ. ಇದನ್ನು ಇವಾಗ ನಾನು ಸೋಸ್ಕೊತಾ ಇದ್ದೀನಿ ನೋಡಿ. ಇವಾಗ ಒಂದು ಗ್ಲಾಸ್ ತೊಗೊಂಡು ಈಗ ಸೋಸ್ಕೊತಾ ಇದ್ದೀನಿ ನೋಡಿ. ಇದರ ಮೇಲೇ ನಾವು ಬಿಡೋಕ್ಕಾಗಲ್ಲ. ಆದಷ್ಟು ಕಿಡ್ನಿ ಸ್ಟೋನಿಂದ ನೋವನ್ನು ಅನುಭವಿಸ್ತಾ ಇರೋರು ಡಾಕ್ಟ್ರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಆದ್ರೂ ಇದನ್ನು ತೊಗೊಂಡ್ರೂ ಏನೂ ಪ್ರಾಬ್ಲಮ್ ಆಗಲ್ಲ. ಅದರ ಜೊತೆಗೆ ಇದನ್ನು ತೊಗೊತಾ ಇರಬೇಕು, ಬೇಗ ಗುಣಮುಖ ಆಗುತ್ತೆ ನೋಡಿ. ಇದಿಷ್ಟು ನಾನು ಸೋಸಿ ತೊಗೊಂಡಿದ್ದೀನಿ ನೋಡಿ, ಮೇಲೆ ಇಷ್ಟು ಉಳಿಯುತ್ತಿದ್ದು. ಇದು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಮತ್ತೆ ನೀವು ಪೇಸ್ಟ್ ಮಾಡ್ಕೋಬೋದು, ನನಗಿಷ್ಟೇ ಸಾಕು. ಇವಾಗ ಒಂದು ಸ್ಪೂನ್ ಸಹಾಯದಿಂದ ಈ ಥರ ಬ್ರಷ್ ಮಾಡಿದರೆ ಇರೋದು ಸ್ವಲ್ಪ ರಸ ಬೀಳುತ್ತೆ ನೋಡಿ. ನಮ್ಮ ಅಕ್ಕಪಕ್ಕದಲ್ಲೇ ಇರುತ್ತೆ, ಅದರ ಬಗ್ಗೆ ನಮಗೆ ಗೊತ್ತೇ ಆಗಲ್ಲ ನೋಡಿ. ಈ ಥರ ನಾನು ಬ್ರಷ್ ಮಾಡ್ತಾ ಇದ್ದೀನಿ. ಈ ಔಷಧಿ ಬಗ್ಗೆ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಗೊತ್ತಿಲ್ಲ ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಆದಷ್ಟು ಶೇರ್ ಮಾಡಿ ನೋಡಿ. ಈ ಥರ ಫ್ರೆಶ್ ಮಾಡಿದ್ದೀನಿ.
ಇರೋದಿರೋ ಅದರಲ್ಲಿರುವಂಥ ರಸನೂ ಕೆಳಗೆ ಬೀಳ್ತಾ ಇದೆ ನೋಡಿ ನೋಡಿ, ಈ ಥರ ಡ್ರೈ ಆಯಿತು. ಅದೇನು ಅಲ್ಲಿ ಇಲ್ಲಿ ಇರುತ್ತೆ, ಅದೇನು ಏನೂ ಆಗಲ್ಲ, ವೇಸ್ಟ್ ಆದ್ರೂ ನೋಡಿ. ಈ ಥರ ಇಷ್ಟು ನಾನು ರಸನ ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು, ಯಾರ್ದು ಜೊತೆ ಮಾತನಾಡದೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು, ಮುಖ ಅನ್ನು ವಾಶ್ ಮಾಡ್ದೇ ಕುಡಿಬೇಕು ಇದನ್ನು. ಈ ಥರ ಕುಡಿಯೋದ್ರಿಂದ ಡೈಲಿ ನಿಮಗೆ ತುಂಬಾ ನೋವನ್ನು ಅನುಭವಿಸ್ತಾ ಇದ್ದರೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾರ ಕುಡಿದ್ರೆ ಬೇಗ ಫೇನು ಕಡಿಮೆ ಆಗುತ್ತೆ, ಕಿಡ್ನಿ ಸ್ಟೋನು ಆದಷ್ಟು ಕರಗುತ್ತೆ ಇದರಿಂದ ಕುಡಿಯೋದ್ರಿಂದ ನೋಡಿ. ಇದ್ರ ಮೇಲೆ ನೀವು ನಿಮ್ಮ ಡಿಫೆಂಡ್ ಆಗಕ್ಕೆ ಹೋಗ್ಬಾರ್ದು, ಯಾಕಂದರೆ ಇದ್ರ ಜೊತೆಯೇ ಡಾಕ್ಟ್ರನ್ನು ಕಾಂಟ್ಯಾಕ್ಟನ್ನು ಮಾಡೋದು ಉತ್ತಮ ಅಂತ ಹೇಳ್ತೀನಿ. ಇದು ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇವಾಗ ನೋಡಿ, ನಾನು ಇದಿಷ್ಟು ನಾನು ಕುಡಿದು ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಸಕ್ಕರೆ ಯಾವುದನ್ನು ಆ್ಯಡ್ ಮಾಡಬಾರ್ದು, ಹಾಗೆ ಕುಡಿಬೇಕು. ಸ್ವಲ್ಪ ಒಗರೊಗರು ಅನಿಸುತ್ತೆ, ಏನೂ ಆಗಲ್ಲ. ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲೇ ಕುಡಿಬೇಕು. ಇದು ಔಷಧಿ ಬಗ್ಗೆ ನಮಗೆ ಒಬ್ಬರು ತಿಳಿದಂಥವ್ರು ಹೇಳಿದರು, ಅದಕ್ಕಾಗಿ ನಾನು ವಿಡಿಯೋ ಮಾಡಿ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನನಗೆ ಕಿಡ್ನಿ ಸ್ಟೋನ್ ಆಗಿತ್ತು, ಅದಕ್ಕೋಸ್ಕರ ಕುಡಿದು ನಿಮಗೆ ಹೇಳ್ತಾ ಇದ್ದೀನಿ. ಇದರಿಂದ ತುಂಬಾ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಇದರ ಮಹತ್ವ ಅವರು ತಿಳ್ಕೊಳ್ಳಿ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.